ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ ಬಿ ಸುರೇಶ್ ಎ ಪಾರ್ಟ್ನರ್ ವಿತ್ ಡ್ರ್ ರುಪೀಸ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಅಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಅಂದ್ರೆ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ನೋಡೋಂಗೆ ಏನ್ ಮಾಡ್ತಾ ಇದ್ರು ನನ್ನ ರಮೇಶ್ ಅನ್ನೋ ಪಾರ್ಟ್ನರು ಬಿಗಿನಿಂಗ್ ಆಫ್ ಎವ್ರಿ ಮಂತ್ ವಿತ್ ಡ್ರಾ ಮಾಡ್ತಾ ಇದ್ರು ಬಟ್ ಇಲ್ಲಿ ಸುರೇಶ್ ಅನ್ನೋ ಪಾರ್ಟ್ನರು ಎಂಡ್ ಆಫ್ ಎವ್ರಿ ಮಂತ್ ಇಲ್ಲಿ ಎಂಡ್ ಆಫ್ ಎವ್ರಿ ಮಂತ್ ಆಫ್ ಇಯರ್ ಎಂಡಿಂಗ್ ದೇ ಆರ್ ಪ್ರೊವೈಡಿಂಗ್ 30th ಸೆಪ್ಟೆಂಬರ್ ಟೂ ಥೌಸಂಡ್ ನೈನ್ಟೀನ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಸುರೇಶ್ ಡ್ರಾಯಿಂಗ್ಸ್ ಅಟ್ ಏಟ್ ಪರ್ಸೆಂಟ್ ಪರ್ ಅನ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಲ್ಲಿ ಯಾವ ಮೆಥಡ್ ಅಲ್ಲಿ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ದಾನೆ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಬಟ್ ಇಲ್ಲಿ ಸುರೇಶ್ ಅನ್ನೋ ಪಾರ್ಟ್ನರು ಪರ್ ಮಂತ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ವಿತ್ ಡ್ರಾ ಮಾಡ್ತಾ ಇದ್ದಾರೆ ಅಟ್ ದಿ ಎಂಡ್ ಆಫ್ ಆಫ್ ಇಯರ್ ಎಂಡಿಂಗ್ ಎಂಡ್ ಆಫ್ ಎವರಿ ಮಂತ್ ಲೈಕ್ ಆಫ್ ಇಯರ್ ಎಂಡಿಂಗ್ ಮಾತ್ರ ನಮಗೆ ಪ್ರೊವೈಡ್ ಮಾಡಿದ್ದಾನೆ ಓಕೆ ಇಯರ್ ವಿ ಶುಡ್ ಬಿ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಸುರೇಶ್ ಡ್ರಾಯಿಂಗ್ಸ್ ಅಟ್ ಏಟ್ ಪರ್ಸೆಂಟ್ ಪರ್ ಆನಮ್ ಇಯರ್ ವಿ ಶುಡ್ ಬಿ ಕ್ಯಾಲ್ಕುಲೇಟ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ನಮಗೆ ಕ್ಯಾಲ್ಕುಲೇಟ್ ನ ಹೇಳಿದ್ದಾನೆ ಹೇಳಿದಾನೆ ಆವಾಗ ಇಲ್ಲಿ ಇಯರ್ ವಿ ಶುಡ್ ಬಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಸುರೇಶ್ ಅಂದ್ರೆ ಇಲ್ಲಿ ಸುರೇಶ್ ಡ್ರಾಯಿಂಗ್ಸ್ ನಾವು ಮಾಡಬೇಕಾಗುತ್ತೆ ಅಂತಂದರೆ ಅಂತಂದ್ರೆ ಕ್ಯಾಲ್ಕುಲೇಟ್ ನ ಅದೇ ರೀತಿಯಾಗಿ ಆಫ್ ಇಯರ್ ಎಂಡಿಂಗ್ ಅಂದ್ರೆ ಇಲ್ಲಿ ಇಯರ್ ಎಂಡಿಂಗ್ ಮಂತ್ ಎಂಡಿಂಗ್ ಕೊಟ್ಟಿದ್ದಾನೆ ಎಂಡ್ ಆಫ್ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಎಂಡ್ ಆಫ್ ಎವರಿ ಮಂತ್ ಇಲ್ಲಿ ಎಂಡ್ ಆಫ್ ಎವರಿ ಮಂತ್ ಕೊಟ್ಟಿರೋದ್ರಿಂದ ಇಲ್ಲಿ ದ ಇಯರ್ ಎಂಡಿಂಗ್ ವಿಲ್ ಬಿ ಥರ್ಟಿ ಸೆಪ್ಟೆಂಬರ್ ಟೂ ತೌಸಂಡ್ ನೈನ್ಟೀನ್ ದ ಇಯರ್ ವಿಲ್ ಬಿಗಿನಿಂಗ್ ಫಸ್ಟ್ ಏಪ್ರಿಲ್ ಟೂ ಥೌಸಂಡ್ ಇಲ್ಲಿ ಇಯರ್ ಬಿಗಿನಿಂಗ್ ವಿಲ್ ಬಿ ಫಸ್ಟ್ ಏಪ್ರಿಲ್

ಅಲ್ಲಿ ನಮಗೆ ಹೇಳಿದಂಗೆ ಡ್ರೀ ರೆಗ್ಯುಲರ್ಲಿ ರೆಗ್ಯುಲರ್ ಆಗಿ ಇವನು ಎಷ್ಟು ವಿತ್ ಡ್ರಾ ಮಾಡ್ತಾ ಇದ್ದಾನೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿಗೆ ಈಚ್ ಮಂತ್ ಅವನು ವಿತ್ ಡ್ರಾ ಮಾಡ್ತಾ ಇರೋದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ ಎವ್ರಿ ಮಂತ್ ಅಂದರೆ ಎಲ್ಲ ಮಂತಲ್ಲೂ ಅವನು ಎಷ್ಟು ವಿತ್ ಡ್ರಾ ಮಾಡ್ತಾ ಇದ್ದಾನೆ ಅಂದರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಇಯರ್ ವಿ ಶುಡ್ ಬಿ ಫೈಂಡ್ ಔಟ್ ದಿ ಸ್ಟ್ಯಾಂಡಿಂಗ್ ಮಂತ್ಸ್ ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಮಂತ್ಸ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಫಸ್ಟ್ ಮಂತ್ ತರ್ಟಿಯತ್ ಏಪ್ರಿಲ್ ಇಂದ ತರ್ಟಿಯತ್ ಸೆಪ್ಟೆಂಬರ್ ವರ್ಗು ನಾವು ನೋಡಿದಾಗ ಅಲ್ಲಿಗೆ ಏಪ್ರಿಲ್ ನಾವು ಒನ್ ಡೇದು ನಾವು ತಗೋಳೋದಿಲ್ಲ ಅವು ನಾವು ತೊಗೊಳೋದು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಯರ್ ವಿ ಶುಡ್ ಬಿ ಗೆಟ್ಟಿಂಗ್ ಫೈವ್ ಮಂತ್ಸ್ ಆಫ್ಟರ್ ದಟ್ ಇಯರ್ ತರ್ಟಿ ಫಸ್ಟ್ ಮೇಲಿ ಕೊಟ್ಟಿರೋದ್ರಿಂದ ಆಲ್ರೆಡಿ ನಾನು ಹೇಳಿದಂಗೆ ಒನ್ ಡೇದು ನಾನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ ಅವು ಬರೋದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಯರ್ ವಿ ಗೆಟ್ಟಿಂಗ್ ಫೋರ್ ಮಂತ್ಸ್ ಓಕೆ ನೆಕ್ಸ್ಟ್ ಥರ್ಟಿಯತ್ ಜೂನ್ ಅಲ್ಲಿ ವಿತ್ಡ್ರಾ ಮಾಡ್ತಾ ಇರೋದ್ರಿಂದ ಇಲ್ಲಿ ಒನ್ ಡೇ ಆಲ್ರೆಡಿ ನಾನು ಹೇಳದಂಗೆ ನೆಕ್ಸ್ಟ್ ಮಂತ್ ಆಫ್ ಅಂದ್ರೆ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ನಾವು ತೊಗೊಂತೀವಿ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ಡೇಟ್ ಇಂದ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತದ್ದು ಜುಲೈ ಆಗಸ್ಟ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಓಕೆ ವಿ ಇಯರ್ ವಿಟ್ಟಿಂಗ್ ತ್ರೀ ಮಂತ್ಸ್ ನೆಕ್ಸ್ಟ್ ತರ್ಟಿ ಫಸ್ಟ್ ಜುಲೈಯಲ್ಲಿ ಅವನು ವಿತ್ಡ್ರಾ ಮಾಡ್ತಾ ಇರೋದ್ರಿಂದ ಯರ್ ವಿ ಶುಡ್ ಬಿ ಟೇಕನ್ ಆಗಸ್ಟ್ ಸೆಪ್ಟೆಂಬರ್ ನೆಕ್ಸ್ಟ್ ತರ್ಟಿ ಫಸ್ಟ್ ಆಗಸ್ಟ್ ಅಲ್ಲಿ ಅವರು ವಿತ್ ಡ್ರಾ ಮಾಡ್ತಾ ಇರೋದ್ರಿಂದ ಇಯರ್ ನೆಕ್ಸ್ಟ್ ಮಂತ್ ವಿಲ್ ಬಿ ಸೆಪ್ಟೆಂಬರ್ ಇಯರ್ ವಿ ಶುಡ್ ಬಿ ಟೇಕ್ ಅನ್ ಒನ್ ಮಂತ್ ಒನ್ ಮಂತ್ ಓಕೆ ನೆಕ್ಸ್ಟ್ ಇಯರ್ ತರ್ಟಿ ಎತ್ ಸೆಪ್ಟೆಂಬರ್ ಅಲ್ಲಿ ಅವ್ನು ವಿತ್ ಡ್ರಾ ಮಾಡ್ತಾ ಇದ್ದಾನೆ ಬಟ್ ದ ಇಯರ್ ಎಂಡಿಂಗ್ ವಿಲ್ ಬಿ ಗಿವನ್ ತರ್ಟಿ ಎತ್ ಸೆಪ್ಟೆಂಬರ್ ಇಯರ್ ವಿ ಶುಡ್ ಬಿ ಟೇಕ್ ಆಸ್ ಜೀರೋ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಓಕೆ ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಪ್ರಾಡಕ್ಟ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ನಂಬರ್ ಆಫ್ ಔಟ್ ಸ್ಟ್ಯಾಂಡಿಂಗ್ ಮಂತ್ಸ್ ಅವಾಗ ನೀವು ತಗೋಬೇಕಾದ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಫೈವ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಇಂಟು ಫೋರ್ ಸಿಕ್ಸ್ ಥೌಸಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ತ್ರೀ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್

22500 get <coughs> total product there. next year we should be find out the interest okay Inter the formula will be interest is equals to total product into rate into 1 by 12 total product into rate into 1 by 12 okay in this case here we should be getting total product

ಒನ್ ಫಿಫ್ಟಿ ಅಂದ್ರೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನು ಮಾಡಿದ್ದ ಬಿಗಿನಿಂಗ್ ಆಫ್ ಎವರಿ ಮಂತ್ ಕೊಟ್ಟಿದ್ದ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ ಎಂಡಿಂಗ್ ಆಫ್ ಎವ್ರಿ ಮಂತ್